ಮಂತರ ಪಟ ಮಂತರ ಪಟ. ಯಾಕಮ್ಮ ಯಾಕೆ ಈ ತರ ಎಲ್ಲ ಮಾತಾಡ್ತೀಯ? ಮತ್ತೆ ನೀನ್ ಆಡೋದ್ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಿದೆ. ಒಂದ್ ಕೆಲಸ ಮಾಡಕ್ ಬಿಡಲ್ಲ, ಈಗ ನೋಡಿದ್ರೆ ನನ್ ಜೊತೆ ಇಲ್ಲೇ ಇರ್ತೀನಿ ಅಂತ ಬಂದಿದೀಯ. ಹೌದು, ಈ ಮನೆಗೆ ಬಂದಿರೋದು ಖುಷಿ ಪಡೋ ವಿಚಾರನೇ. ಆದ್ರೆ ನಿಮ್ಮ ಅಮ್ಮನ ಆರೋಗ್ಯ ವಿಚಾರದಲ್ಲಿ ಏನಾದರೂ ಮುಚ್ಚಿಡ್ತಾ ಇದೀಯಾ? ಏನ್ ಕತೆ? ನಿಮ್ಮ ಅಮ್ಮಂಗೂ ಅನುಮಾನ, ಅವಳ ಸಮಾಧಾನಕ್ಕೋಸ್ಕರ ಆದ್ರೂ ಕಾರಣ ಹೇಳೋದು ಒಳ್ಳೇದಲ್ವಾ ಮಗಳೇ? ಕಾರಣ ಬೇಕಾ ನಿಮ್ಗೆ? ಕಾರಣ ಮಗಳು ತಾಯಿ ಜೊತೆ ಇರೋದಕ್ಕೆ ಯಾವ ಕಾರಣ ಬೇಕು? ಒಂದ್ ಮಗು ಹುಟ್ಟಿದಾಗ ಅದನ್ನ ಬೆಳೆಸಿ ಓದಿಸಿ ತಿಳುವಳಿಕೆ ಬರೋ ತನಕನು ತಂದೆ ತಾಯಿ ಜೊತೆಗೆ ಇರ್ತಾರೆ. ಅದೇ ತಂದೆಗೋ ತಾಯಿಗೋ ವಯಸ್ಸಾಗಿ ಅವ್ರ ಕೆಲ್ಸ ಅವ್ರು ಮಾಡ್ಕೊಳಕ್ ಆಗದೆ ಇರೋ ಸ್ಥಿತಿ ಬಂದಾಗ ಮಕ್ಕಳಾಗಿ ಅವ್ರ ಜೊತೆ ಇದ್ದು ಸೇವೆ ಮಾಡ್ಬೇಕು ತಾನೆ? ನಾನ್ ಮಾಡ್ತಿರೋದು ಅದನ್ನೇ. ಅದ್ರಲ್ಲಿ ಏನ್ ಅನುಮಾನ ಪಡೋದಿದೆ? ಅಮ್ಮ ನೀನ್ ಏನೇ ಹೇಳಿದ್ರು ನಾನು ನಿನ್ ಜೊತೆನೆ ಇರ್ತೀನಿ. ಇನ್ ಮುಂದೆ ನೀನ್ ಆರಾಮಾಗಿರ್ಬೇಕು ಅಷ್ಟೆ. ಬಾ. ಏನೇನೋ ಡೈಲಾಗ್ ಹೊಡೆದು ಅಸಲಿ ವಿಷಯ ದಿಕ್ಕನೆ ತಪ್ಪಿಸ್ಬಿಟ್ಲಲ್ಲ ಮಗಳೇ. ಅಪ್ಪ ಇಲ್ಲಿ ಏನೋ ವಿಷಯ ಇದೆ. ನಂಗೂ ಗೊತ್ತು, ಆದ್ರೆ ಅವಳು ಕತ್ತಾ ಇಲ್ವಲ್ಲ. ಮತ್ತಿವಾಗ ಏನ್ ಮಾಡೋದು? ಇರ್ಲಿ ಬಿಡು, ಈಗ ಮನೆಗೆ ಬಂದಿದ್ದಾಳಲ್ಲ ಅಷ್ಟು ಸಾಕು. ಈ ರೇವತಿಗೆ ಅನಾರೋಗ್ಯ ಬಂದಿದ್ದು ಯೋಗ್ಯನೇ, ಯಾಕಂದ್ರೆ ನಮ್ ಮನೆಗೆ ಭಾಗ್ಯ ಬಂದಲ್ಲ. ಏನ್ ಭಾಗ್ಯನೋ ಏನೋ, ಅವಳು ಮುಳುಗೋಗಿರೋ ಕಂಪ್ನಿಯಿಂದ ದುಡ್ಡು ತಂದ ಹಾಕ್ತಾಳೆ ಅಂತ ನಂಬ್ಕೊಂಡ್ ಕುತ್ಕೋ ನೀನು. ಏ ವಿಷಯನೇ, ಏನ್ ಮಾಡೋದೀಗ? ರಾಜು, ರಾಜು ಯಾಕೋ ಇಲ್ಲ ನಿಂತಿದೀಯಾ? ಅಜ್ಜಿ, ಮುನಿಯಮ್ಮ ಮನೆಗೆ ಹೋಗ್ಬಿಟ್ರಲ್ಲ. ಹ್ಞೂ ಕಣೋ, ಅವಳಿನ ಅಲ್ಲೇ ಇರ್ತಾಳೆ. ನೀನ್ ಎಷ್ಟೇ ಕಾದ್ರೂ ಅವಳಿನ ನಮ್ಮ ಮನೆಗೆ ಬರಲ್ಲ. ನೀನ್ ಬಾ, ಊಟ ಮಾಡಿ ಮಲ್ಕೊಳ್ಳುವಂತೆ. ನನಗೇನು ಬೇಡ ಅಜ್ಜಿ. ಬೇಡ ಅಂದ್ರೆ ಹೇಗೋ, ಇಷ್ಟಕ್ಕೆಲ್ಲ ಇಷ್ಟನ್ನು ಹೊಂದ್ಕೋತಾರ? ಅಲ್ಲ, ಅದ್ಯಾವ ಪಾಟಿ ಹಚ್ಕೊಂಡಿದ್ಯಾ ಹುಡುಗಿನ ನೀನು? ನಾಳೆ ಅವಳ ಮದ್ವೆ ಹೋದ್ರೆ ಆಗ ಏನೋ ಮಾಡ್ತೀಯಾ? ಅಯ್ಯೋ, ಅವಳು ನಿನ್ ಬಿಟ್ಟು ಹೋಗಾಯ್ತು ಕಣೋ. ಬಾರೋ. ಯಾಕ್ ಮುನಿಯಮ್ಮ ಇದ್ದಕ್ಕಿದ್ದಾಗೆ ಈ ಮನೇನ ಬಿಟ್ಟು ಹೋದ್ರಿ ನೀವು? ನೀವ್ ಆಂಟಿನ ನೋಡ್ಬೇಕು ಅಂತ ಎಷ್ಟು ಹೇಳಿದ್ರು ನನ್ಗೆ ಯಾಕೋ ಕನ್ವಿನ್ಸ್ ಆಗೋಕೆ ಆಗ್ತಾನೆ ಇಲ್ಲ. ನೀವ್ ಇಲ್ದೇ ಇರೋ ಈ ಮನೆ ನನಗೆ ಉಸಿರು ಕಡ್ದಂಗ ಆಗ್ತಿದೆ ಗೊತ್ತಾ? ಅಮ್ಮ ಏನ್ ಮಾಡ್ತಿದ್ಯಾ? ನೀನ್ ಯಾಕೆ ಹಾಸಿಗೆ ತಗೊಂಬಂದೆ? ಹೇಳಿದ್ರೆ ನಾನೇ ತಂದ್ಕೊಡ್ತಿರ್ಲಿಲ್ವಾ? ಯಾವ್ದನ್ ಮಾಡ್ಬೇಡ ಅಂತೀನೋ ಅದನ್ನೇ ಮಾಡ್ತೀಯಲ್ಲಮ್ಮ. ನೀನು ಅದನ್ನೇ ತಾನೇ ಮಾಡ್ತಿರೋದು. ಇಲ್ಲಿಗ್ ಬರ್ಬೇಡ ಅಂತ ಹೇಳಿದ್ರೆ ಮತ್ ಯಾಕೆ ಬಂದೆ? ನಿನಗೋಸ್ಕರ ಅಮ್ಮ, ನನಗೋಸ್ಕರ ನೀನು ನಿನ್ ಜೀವನ ಹಾಳು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನೋಡು, ಇವಾಗ್ಲೇ ಹೇಳ್ತಾ ಇದ್ದೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಅಜ್ಜಿ ಮನೆಗೆ ಹೊರಟೋಗ್ಬಿಡು. ನೀನ್ ಇಲ್ಲಿದ್ದು ನರಕ ಅನುಭವಿಸೋದು ನನ್ ಕೈಲಿ ನೋಡಕ್ ಆಗಲ್ಲ. ಅಮ್ಮ ನೀನೇ ನನ್ ಜೀವನ, ಅದ್ ಬಿಟ್ಟು ಬೇರೆ ಜೀವನ ಅಂತ ನಂದೇನಿದೆ? ನೀನ್ ಎಲ್ಲಿರ್ತೀಯೋ ಅದೇ ನನ್ ಸ್ವರ್ಗ.
ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ, ಆರಾಮಾಗಿ ಮಲ್ಕೋ, ಕಣ್ ತುಂಬಾ ನಿದ್ದೆ ಮಾಡು. ಅಂದಾಗೆ ಆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ ತಾನೆ? ಆರಾಧನವರು ಏನೋ ಬಲವಾದ ರೀಸನ್ ಇಲ್ದೆ ಈಗ ಮಾಡೋರಲ್ಲ, ಏನೋ ವಿಷಯ ಇದೆ, ಆದ್ರೆ ಅದೇನಂತ ಅರ್ಥ ಆಗ್ತಿಲ್ಲ. ಮುನಿಯಮ್ಮ ನನ್ನಿಂದನೇ ಏನೋ ಮುಚ್ಚಿಡ್ತಿದಾರಲ್ವಾ, ನಾನ್ ನಿಮ್ಗೆ ಅಷ್ಟು ಹೊರಗಿನೂ ಆಗ್ಬಿಟ್ನ. ಥ್ಯಾಂಕ್ ಯು. ರೇತಿ, ಕಾಫಿ ಮಾಡಿದ್ದೇನೆ. ಬೆಳೆ ಬೆಳಿಗ್ಗೆ ತಿಂಡಿ ಮಾಡಿದ ತಕ್ಷಣ ಕಾಫಿ ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಚಪ್ಪಲ ಕಣೆ ತರ್ತೀಯ? ಕೇಳಿಸ್ತೇನೆ. ಹಾರಿ ಅಮ್ಮ, ನಾನು ಮಾಡ್ಕೊಡ್ತೀನಿ. ಹೆಂಗೆ? ಥ್ಯಾಂಕ್ ಯು ಸೋ ಮಚ್. ಸರ್, ಇನ್ನೇನಾದ್ರೂ ಬೇಕಿದ್ರೆ ನಿಮ್ ಮಗಳು ಸಿರಿ ಹತ್ರನೇ ಕೇಳಿ. ನಿಮ್ ಮಗಳ ನೀವು ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತಿರಲ್ಲ. ಆಮೇಲೆ ಎಲ್ರೂ ಅಡ್ಗೆ ಕೆಲ್ಸನೂ ಬರಲ್ಲ ಈ ಹುಡುಗಿಗೆ ಅಂತ ಆಡ್ಕೊಂಡ್ರೆ ನಿಮ್ಗೆ ತಾನೇ ಅವಮಾನ. ಸ್ವಲ್ಪ ಕೆಲ್ಸನೂ ಕಲ್ಸಿ. ಏನಾಯ್ತು ಅಮ್ಮ? ನಾನು ಹೋಗ್ಬರ್ತೀನಿ, ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ನಿನಗೆ ಯಾವತ್ತಿದ್ರೂ ಒಳ್ಳೇದಾಗುತ್ತೆ ಕಂದ, ಹುಷಾರಾಗಿ ಹೋಗ್ಬಿಟ್ಟು. ಸರಿ ಅಮ್ಮ. ಮುಳುಗೋಗಿರೋ ಕಂಪ್ನಿಗೆ ದೊಡ್ಡ ಸಿಇಒ ತರ ಆಡ್ತಾಳೆ. ಕರೆಕ್ಟ್. ಎಲ್ಲಿ ಹೋದ್ರು ಈ ರಾಜ್? ಯಾಕೆ ಇಷ್ಟು ಹೊತ್ತಾದ್ರೂ ಇನ್ನೂ ಬಂದಿಲ್ಲ? ಮೊದ್ಲೇ ಲೇಟ್ ಆಗಿದೆ. ಈ ರಾಜ್ ಬೇರೆ ನನ್ನ ಇವತ್ತು ಹೀಗೆ ಆಟ ಆಡಿಸ್ತಾ ಇದಾರಲ್ಲ. ಅಜ್ಜಿ, ರಾಜ್ ಎಲ್ಲಿ ಹೋದ್ರು? ಅವನು ಈಗ ಹಲ್ಲುಜ್ಜಕ್ ಹೋಗಿದ್ದಾನಮ್ಮ. ಏನಾಗಿದೆ ಅಜ್ಜಿ ಇವ್ರಿಗೆ? ನಾನು ಲೇಟ್ ಆಗ್ತಿದೆ ಅಂತ ಅಷ್ಟು ಹೇಳಿ ಬಂದ್ರು, ಸ್ಲೋ ಮೋಷನ್ ಅಲ್ಲಿ ಎಲ್ಲ ಮಾಡ್ತಿದ್ದಾರೆ. ರಾಜ್, ರಾಜ್ ಏನಾಗಿದೆ ನಿಮ್ಗಿವತ್ತು? ನಾನು ನನ್ ಮಾತು ಯಾವ್ದು ಮ್ಯಾಟರ್ ಆಗಲ್ವಾ? ನಿಮ್ ಮ್ಯಾಟರ್ ಆಗಿರೋದಕ್ಕೆ ನಿಮ್ ಜೊತೆಗಿಲ್ಲ ಅಂತ ತಲೆ ಕೆಟ್ಟೋಗಿರೋದು. ಏನ್ ಗೊಣಗ್ತಾ ಇದ್ದೀರಾ? ಲೇಟ್ ಆಗ್ತಿದೆ, ಬನ್ನಿ. ನಿಮ್ಮನ್ನ ಹೋಗ್ಬೇಡಿ ಅಂತ ಹೇಳಿದ್ನ, ನೀವು ಓಡ್ಬೋದು. ಅಂದ್ರೆ ನೀವು ಬರಲ್ವಾ? ಬೇಡ ರಾಜ್, ಈ ವಿಷಯದಲ್ಲಿ ಹುಡುಗಾಟ ಆಡ್ಬೇಡಿ. ಇವತ್ತ ಟೆನಿಕೋಸ್ ನಮಗ್ ಸಾಲ ಸಿಗ್ಲೇಬೇಕು, ಇಲ್ಲ ಅಂದ್ರೆ ಚಾಂದಿನಿ ಮೇಡಮ್ಗೆ ಮುಖ ಹೇಗ್ ತೋರ್ಸೋದು? ಒಂದ್ ಅವಕಾಶ ಸಿಕ್ಕಿದೆ, ಹಾಳ್ ಮಾಡ್ಕೊಳ್ಳೋದ್ ಬೇಡ, ಬನ್ನಿ. ಯಾಕಂದ್ರೆ ನೀವು ನನ್ ಜೊತೆ ಕೆಲ್ಸ ಮಾಡ್ತಾ ಇದ್ದೀರಾ, ನೆನ್ಪಿರ್ಲಿ. ಬೇಕಾದ್ರೆ ನನ್ ಫುಡ್ ಡೆಲಿವರಿ ಕೆಲ್ಸಕ್ಕೆ ಮತ್ತೆ ಹೋಗ್ತೀನಿ, ನಿಮ್ ಜೊತೆ ನನ್ ಕೆಲ್ಸ ಮಾಡಲ್ಲ. ಯಾಕೋ ಹಾಗೆಲ್ಲ ಅಂತೀಯ? ಏನ್ ಮಾತಾಡ್ತಿದ್ದೀರಾ ನೀವು? ಅಲ್ಲ, ನನ್ ಫ್ರೆಂಡು ಅಂತ ನಾನ್ ಕೆಲ್ಸ ಮಾಡೋ ಕಡೆನೆ ಕೆಲ್ಸ ಕೊಡ್ಸಿದೀನಿ. ನೀವ್ ಹೀಗ ಮಾಡೋದು? ತಮಾಷೆ ಮಾಡ್ಬೇಡಿ ರಾಜ್. ತಮಾಷೆ ಗಿಮಾಷೆ ಏನು ಇಲ್ಲ. ಫ್ರೆಂಡು ಫ್ರೆಂಡು ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತೀರಾ, ಆಮೇಲೆ ನನ್ನ ತಾನೇ ಸಿಗರೇಟ್ ಮಾಡ್ತೀರಾ. ಅದೊಂದ್ ಸಬ್ಬಟ್ ಮಾಡ್ಬಿಡಿಪ್ಪ, ಧರ್ಮ ಊರಲ್ಲಿಲ್ಲ, ಅವ್ರು ಬಂದ ತಕ್ಷಣ ತೋರಿಸ್ತೀನಿ. ಆಗ್ಬೋದಾ? ಥ್ಯಾಂಕ್ ಯು. ಯಾ, ಐ ವಿಲ್ ಕಾಲ್ ಯು ಬ್ಯಾಕ್. ಹಾ, ಟೀ ತಗೊಳ್ಳಿ ಮೂರ್ತಿ. ಅದಕ್ಕೆ ನೋಡಿ, ಹೊರಗಡೆ ಎಲ್ಲಿ ಬೇಕಾದ್ರೂ ಟೀ ಕುಡಿಬಹುದು, ಆದ್ರೆ ಈ ರುಚಿ ಬೇರೆಲ್ಲೂ ಸಿಗಲ್ಲ. ನೀವು ಸುಮ್ ಸುಮ್ನೆ ಹೋಗಿರ್ತೀರಾ ಅಲ್ವಾ ಮೂರ್ತಿ? ಅಂದ್ಹಾಗೆ ನಾನು ಅಡಿಗೆ ಮಾಡ್ತಾ ಇದ್ದೀನಿ, ನೀವ್ ಎಲ್ಲೇ ಹೋಗೋದಿದ್ರು ಊಟ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಫೇವ್ರೆಟ್ ಟೊಮೆಟೊ ಸಾರ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಟೊಮೆಟೊ ಸಾರ್ ಹೆಸರುತ್ತಿದ್ರೆ ಈಗ್ಲೇ ಬಾಯಿ ನೀರು ಬರ್ತಾ ಇದೆ. ಅಮಲಾ ಇಲ್ಲಿ ಅವಳು ರೂಮಲ್ಲಿದ್ದಾಳೆ ಅನ್ಸುತ್ತೆ. ಅಂದ್ಹಾಗೆ ಮೂರ್ತಿ, ನೀವ್ ಇತ್ತೀಚೆಗೆ ಅಮಲನ್ನ ಗಮನಿಸಿದೀರಾ? ಯಾಕದ್ಗೆ? ನಮ್ಮ ಅಮಲಾ ಈಗ ಹೆಚ್ಚಾಗಿ
ಅಂಜನಾದೇವಿ ಅವ್ರ ಮನೇಲೆ ಇರ್ತಾಳೆ. ಮೊದ್ಲೆಲ್ಲ ಅವ್ರ ಮನೆಗೆ ಹೋಗೋದು ಅಂದ್ರೆ ಅವಾಗ ಆಗ್ತಿರ್ಲಿಲ್ಲ. ಆದ್ರೆ ಯಾವಾಗ ಸಂದೀಪ್ ಆಕ್ಸಿಡೆಂಟ್ ಮಾಡಿದ ವಿಷಯ ಬೆಳಕಿಗೆ ಬಂತೋ ಅತ್ತೆ ಸೊಸೆ ತುಂಬಾ ಹತ್ತಿರ ಆಗ್ಬಿಟ್ಟಿದ್ದಾರೆ. ಒಳ್ಳೇದಾಯ್ತಲ್ವಾ, ಅದನ್ನ ಯಾಕೆ ಬೇಜಾರಲ್ಲಿ ಹೇಳ್ತಾ ಇದ್ದೀರಿ? ನ್ಯಾಯವಾಗಿ ನೋಡೋದಾದ್ರೆ ಮದುವೆ ಆಗಿರೋ ಹೆಣ್ಣು ಮಗಳು ಗಂಡನ ಮನೇಲಿ ತಾನೇ ಇರಬೇಕು. ಅಮಲಂಗೆ ಅವ್ರ ಅತ್ತೆ ಕಂಡ್ರೇನೆ ಆಗ್ತಿರ್ಲಿಲ್ಲ. ಕೊನೆ ಪಕ್ಷ ಈಗಲೂ ಅವರು ಚೆನ್ನಾಗಿದ್ದಾರಲ್ಲ,